ಡಿಪಾರ್ಟ್ಮೆಂಟ್ ನ ಮೇಲೆ ಯಾರಿಗೂ ಭರವಸೆ ಇಲ್ಲ. ಒಂದು 10-50 ಮೀಟರ್ ಎದುರುಗಡೆ ಒಂದು ಮರ್ಡರ್ ಆಗುವಾಗ ಒಂದು ಸಿಸಿಟಿವಿ ಪೊಲೀಸರು ಅಲ್ಲಿ ಇಲ್ಲ ಅಂತ ಹೇಳಿದ್ರು ಒಂದು ಅದು. ಎರಡನೇದಾಗಿ ಇಲಾಖೆಗೆ ಸಂಬಂಧಪಟ್ಟ ಪೊಲೀಸರು ಈ ಆರೋಪಿಗಳನ್ನ ಹೇಳುವವರೊಟ್ಟಿಗೆ ಭಾರಿ ಒಳ್ಳೆಯ ಸಂಬಂಧದಲ್ಲಿ ಇರುವಂತದ್ದು. ನಮ್ಗೆ ಈಗ ವಿಶ್ವಾಸ ಅಂತ ಹೇಳಿದ್ರೆ ಮೊನ್ನೆ ನಂತರ ಇದು ಆಕಸ್ಮಿಕವಾಗಿ ನಡೆದದ್ದು ಅಂತೇಳಿ ಅದನ್ನು ಡೈವರ್ಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಚಾರ್ಜ್ ಶೀಟ್ ಹಾಕುವಾಗ ಅದನ್ನು ಸೇರಿಸಿ ಕೇಸ್ ಅನ್ನು ಇದು ಮಾಡುವಂತದ್ದು. ನಮಗೆ ಈಗ ಭರವಸೆ ಇಲ್ಲದ ಕಾರಣ ನಾವು ವಿನಂತಿ ಮಾಡುವಂತದ್ದು ಅಂತ ಹೇಳಿದ್ರೆ ಸಿಒಡಿ ತನಿಖೆಗೆ ನೀವು ಒಂದು ಆದೇಶ ಕೊಡಬೇಕು, ಮತ್ತೆ ಅದರ ಹಿಂದೆ ಇರುವಂತ ಎಲ್ಲರನ್ನು ಕೂಡ ಬಚಾವ್ ಮಾಡುವ ವ್ಯವಸ್ಥೆಯ ವಿರುದ್ಧ ನೀವೊಂದು ಕೆಲಸ ಮಾಡಬೇಕು ಅಂತೇಳಿ ನಮ್ದು ಆಗ್ರಹ ಇರುವಂತದ್ದು. ಇಲ್ಲದಿದ್ರೆ ಮುಂದಿನ ದಿವಸದಲ್ಲಿ ಇಲ್ಲಿ ಸ್ಟೇಷನ್ ಎದುರುಗಡೆ ಈ ಕಡೆ ಈ ನಮೂನೆ ಆದ್ರೆ ನಾವು ಜನಸಾಮಾನ್ಯರು ಬದುಕುವುದು ಹೇಗೆ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದೆ. ಅವನ ಮೇಲೆ ಮೊದಲು ಒಂದು ಅಲ್ಲಿ ಪೊಲೀಸ್ ಅಧಿಕಾರಿ ದೌರ್ಜನ್ಯ ನಮ್ಮ ಹುಡುಗರ ಸಂಘಟನೆಯ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತೇಳಿ ದೊಡ್ಡ ಪ್ರತಿಭಟನೆ ಇತ್ತು. ಕಾರಂತರೆಲ್ಲ ಬಂದ್ರು ಅದರಲ್ಲಿ ಜನ ಸೇರಿಸಲಿಕ್ಕೆ ಮತ್ತು ಪೂರಕವಾಗಿ ಇಡೀ ಸಂಘ ಪರಿವಾರದ ಒಟ್ಟು ಕಾರ್ಯಕ್ರಮ ಅದು. ಅದರಲ್ಲಿ ಇವ ಇದ್ದಾನೆ ಅಂತ ಹೇಳುವಂತ ಒಂದೇ ಒಂದು ಕಾರಣಕ್ಕೆ ಪೊಲೀಸರು ಅವರನ್ನು ಕರೆದು ಹೇಳಿದ್ದಾರೆ, ನೀನು ಮುಂದಿನ ದಿವಸದಲ್ಲಿ ನಿನ್ನನ್ನು ಕೇಸಲ್ಲಿ ಸಿಕ್ಕಿಸ್ತೇವೆ ಅಂತೇಳಿ. ಅದಕ್ಕೆ ಪೂರಕವಾಗಿ ಮೊನ್ನೆ ಇವರ ಈ ಆರೋಪಿಗಳ ಒಂದು ಪೆಟ್ಟೆಲ್ಲ ಆಗಿತ್ತು. ಆ ಸಂದರ್ಭದಲ್ಲಿ ಅವ ಆಕ್ಚುಲಿ ಇರಲಿಲ್ಲ ಅಂತೆ, ಅವನನ್ನು ಕೂಡ ಆ ಕೇಸಿನಲ್ಲಿ ಸಿಕ್ಕಿಸುವ ವ್ಯವಸ್ಥೆ ಮಾಡಿದ್ದಾರೆ ಇಲಾಖೆ. ಹೆಸರಿರಲಿಲ್ಲ ಅದು. ಒಂದು 3-4 ದಿವಸ ಆದ್ಮೇಲೆ ನನ್ನ ತಮ್ಮನ ಹೆಸರು ಮತ್ತೆ ಆಡ್ ಮಾಡಿದ್ರು, ಬೇಕು ಬೇಕು ಅಂತ ಹೇಳಿ ಫಿಟ್ ಮಾಡಲೇಬೇಕು ಅಂತ ಹೇಳಿ ಉದ್ದೇಶ ಉಂಟು. ಐದು ವರ್ಷ ದಾಟಿದ ತುಂಬಾ ಪೊಲೀಸರು ಇದ್ದಾರೆ, ಎಲ್ಲರ ಒಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾರ ಮನೆಯಲ್ಲಿ ಊಟ ಮಾಡುವಂತದ್ದು ಹೀಗೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಇದರ ಮೊನ್ನೆ ಆ ದಿವಸದ್ದು ಕಾಲರ್ ಫೋನ್ ಇದ್ದು ಇದು ತೆಗೆದ್ರೆ ಯಾರು ಯಾರೊಟ್ಟಿಗೆ ಲಿಂಕ್ ಇದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ ಆಗ್ತದೆ. ಅಂತೂ ಇವ ನೀವು 100-100 ಇವ ನಿರಪರಾಧಿ ಹುಡುಗ, ಸಂಘಟನೆಗೆ ಬೇಕಾಗಿ ಎಲ್ಲ ಮನೆ ಎಂಥ ಕೆಲಸ ಕಾರ್ಯ ಇದ್ರು. ಕಳೆದ ಸಲ ಇಲೆಕ್ಷನ್ ನ ಸಂದರ್ಭದಲ್ಲಿ ಕೂಡ ಭಾರಿ ಇಲ್ಲೇ ನಾವು ಮೀಟಿಂಗ್ ಮಾಡಿದ್ವಿ ಇವರ ಮನೆಯಲ್ಲಿ. ನೋಡಿ ಸರ್, ಬಾಲ್ಯದಿಂದಲೇ ಸಂಘ ಪರಿವಾರದಲ್ಲಿ ಬೆಳೆದವರು ನಮ್ಮ ಅಣ್ಣನಿರು ನಾವು, ಇದಕ್ಕೆ ನಾವಿನ್ನು ಬದುಕು ಖಂಡಿತ ಅಲ್ಲ, ನಾಳೆ ನಮಗೂ ಮರಣ ಗಾದಿದೆ ಅಂತ ಖಂಡಿತ ಇತ್ತು. ನಾನು ಸ್ವಲ್ಪ ರಾಜಕೀಯದಿಂದ ಹಿಂದೆ ಸರಿಯಕ್ಕೂ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ ಇದರ ಹಿಂದೆ, ಅವನ ಷಡ್ಯಂತ್ರ ಇದರಲ್ಲಿ ಇದೆ. ನವಚೇತನದ ಕಾರ್ಯದರ್ಶಿ ಅಧ್ಯಕ್ಷ ಅವರು ಫಸ್ಟ್ಗೆ ತಮ್ಮೊಂದು ಫೋಟೋ ಕಳಿಸ್ಬೇಕು ಅಂತ ಡೌನ್ಲೋಡ್ ಮಾಡಿ ಮೊಬೈಲ್ ನಂಬರ್ ಕೊಟ್ಟು ಫಿಕ್ಸ್ ಮಾಡಿಸಿ. 4 ದಿವಸದ ಮೇಲೆ ಆ ಕೇಸಲ್ಲಿ ನನ್ನ ತಮ್ಮ ಹೆಸರು ಬಂದ ಫಿಕ್ಸ್ ಮಾಡಿದ್ರು. ಈಗ ಬೇಕಿದ್ರೆ ವಿಜಯ್ ಬಿ ಎಸ್ ಅವರ ಮಗಳನ್ನು ಕರ್ಕೊಂಡು ಬಂದು ಪುತ್ರ ದರ್ಶನ್ ದೇವರ ಎದುರಲ್ಲಿ ಆಣೆ ಮಾಡಿ ಹೇಳಿ, ನಾನು ನನ್ನ ತಮ್ಮ ಅವರಿಗೆ ಹೊಡೆದಿದ್ದಾರೆ ಅಂತ ಆಣೆ ಮಾಡಿಬೇಕಾದ್ರೆ ಹೇಳಿ. ನಾನು ಆ ವಿಷಯದಲ್ಲಿ ಇನ್ನು ಮಾತಾಡ್ತೀವಿ, ಹೌದು ಅಂತಾದ್ರೆ ಅಲ್ಲ ಅಂತಾದ್ರೆ ನಿಮ್ಮ ಮುಂದಿನ ಕ್ರಮ ಏನ್ ಮಾಡ್ತೀವಿ, ಅವ್ರಿಗೆ ಏನ್ ಆಕ್ಷನ್ ತಗೊಳ್ತೀವಿ. ನಾವು ಅವರೊಟ್ಟಿಗೆ ಫೀಲ್ಡ್ ಹೋಗಿದ್ದೇವೆ ಸರ್, ಪಕ್ಷಕ್ಕೋಸ್ಕರ ಅವರನ್ನು ಅವರೊಟ್ಟಿಗೆ ಇದ್ದೇ ಊರಲ್ಲಿ ಎಷ್ಟು ಪ್ಲೇಸಿಗೆ ತಿರುಗಿದ್ದೇವೆ ನಾವು. ನಮ್ಗೆ ಈಗ ಮಾಡ್ಬೋದಿತ್ತು, ಕಿರಣ್ ಚರಣ್ ಒಟ್ಟಿಗೆ ಹೋಗಲಿಲ್ಲ ಅವರೊಟ್ಟಿಗೆ, ನಾವು ಹೋದ್ ಇಷ್ಟು ಸಂಘಟನೆ ಕಾರ್ಯದರ್ಶಿ. ನಮಗೆ ಬೇಸರ ಅಷ್ಟೇ ಇರೋದು. ನಾನು ಆ ಫೇಸ್ ಅಲ್ಲಿ ಫಿಕ್ಸ್ ಮಾಡಿದ್ದಕ್ಕೆ ನನ್ನ ತಮ್ಮ ನಾನೀಗ ಕರ್ಕೊಂಡೆ, ನಮ್ಗೆ ಯಾರಿದ್ದೇವೆ. 380,000 ಹಣ ಇಸ್ಕೊಂಡು ಸರಿ ಮನೆ ಕೆಲಸ ಮಾಡಿದೆ ಹೋದದ್ದು ಕಿರಣ್. ಈಗ ತಿರುಚಿ ಅದನ್ನು ಬಡ್ಡಿ ಏನೋ ಏನೇನೋ ಪೇಪರ್ ಅಲ್ಲಿ ಕೊಡ್ತಾರೆ, ಆ ಪೇಪರ್ ಅವರಿಗೆ ಭಾಷೆ ಇದೆ ಸರ್. ತಮ್ಮದ್ರಲ್ಲಿ ಭಾಗಿಯಾಗಲಿ ಫಿಕ್ಸ್ ಮಾಡಿದ್ದು ಅದು ಬೇಕಾದ್ರೆ ಈಗ ನಡೀತಾ ಉಂಟು. ಅದರಲ್ಲಿ 4-5 ದಿವಸ ಆದ್ಮೇಲೆ ಒಬ್ಬೊಬ್ಬರ ಹೆಸರು, ಇನ್ನು ಅವ್ರು ಮಾತ್ರ ಇನ್ನು 4 ಜನ ಇದೆ. ಎಕ್ಸ್ಕ್ಯೂಸ್ ಇನ್ ಫಸ್ಟ್ ಪ್ಲೇ ತಗೋತಿ ಗಣೇಶೋತ್ಸವದ ಕಾರ್ಯದರ್ಶಿ ಮಂತ್ರಕ್ಕೆ ಬಡದು ಗೊತ್ತಲ್ಲ ಬಿಜೆಪಿ ಹೆಸರು ಮುಂಚಿನ ಗೊತ್ತಲ್ಲ ಒಂಜೇನು ತೋಯ್ಬೇ ಅದು ಕೊಂಚ ಹಾಕೋಣ ಏನು ಜಾತಿ ತೀರ್ಮಾನ ಮಾಡ್ತಾನೆ ಇವರ ಬರಲಿ ಗೊತ್ತಿಲ್ಲ ಸರ್ ಏನು ತೀರ್ಮಾನ ಮಾಡ್ತಾನೆ. ಬೇರೆಯವ್ರನ್ನ ಸೈಡ್ ಮಾಡಿದ್ರು ತಮ್ಮ ಈಗ ಹೌದು, ಇನ್ನು ಅವ್ರ ಮೇಲೆ ಎಂತ ಮಾಡ್ತಾರೆ ಅವ್ರ ಗನ್ ಲೈಸೆನ್ಸ್ ಎರಡು ರೆಡ್ ಗನ್ ಯಾಕೆಂದ್ರೆ
ಕಾರ್ ಅಲ್ಲಿ ಪಡೆದು ಅವ್ ಚೇಂಜ್ ಆದ್ರೆ ಬೇತೆ ವಿಜಯಭ್ಯಾಸ ಅಂಗಡಿ ಟಿಪ್ಪರ್ ಕೆಲವು ಜನ ಬಣ್ಣದು ಹೊಂಚಿ ಮಾಡೋದು ಕುಂಜಿರು ಮಂಜಾರ ಹೊಂಚಿ ಮಾಡ್ತಾ ಇದ್ರು ಕೃಷ್ಣಾಷ್ಟಮಿ ತಾಯಿ ಮೀಟಿಂಗ್ ಬಂತು ನೂರ್ಪದ ಹಾಕಿ ಒಳ್ಕೊಂಡ್ ಪದ ಜನ ಅದನ್ನು ಮೀಟಿಂಗ್ ಬಂತು ಅಂತ ಪ್ರತಿಯೊಂದು ವಿಷಯ ಎಲ್ಲ ಬರೋದು ಎಲ್ಲ ದುನಿಯಾ ಎಲ್ಲ ಬೇರೆಗಾಲ ಮುಗಿಲು ಹಣ ಅಮಾಯಕ ಸರ್ ನಾನು ಮೊನ್ನೆ ಹೋಟೆಲಲ್ಲಿ ಇರುವಾಗ ಒಬ್ರು ಪೊಲೀಸ್ ಮಾತಾಡುವಾಗ ಹೇಳ್ತಾರೆ ಸರ್ ನಮ್ಮ ಸಂಘದ ಕಡೆಯಿಂದ ಮಾತಾಡಿದ್ರು ಕಮ್ಮಿ ಜವಾಬ್ದಾರಿ ಕೊಟ್ಟ ಕಂಪ್ಲೇಂಟ್ ಸಾಕಾಗುದಿಲ್ಲ ಸಾಕಾಗುದಿಲ್ಲ ಅಂತ ಆ ರೀತಿಯಲ್ಲಿ ಹೇಳಿದ್ರು ಅಂದ್ರೆ ಕಂಪ್ಲೇಂಟ್ ಕೊಟ್ಟ ಟೈಪ್ ಸಾಕಾಗುದಿಲ್ಲ ಅಂತ ಅಂದ್ರೆ ಕಂಟೆಂಟ್ ಕಮ್ಮಿ ಇದೆ ಅದರಲ್ಲಿ ಅಂತ ಅದರಲ್ಲಿ ಕೊಲೆ ಆಗಿದ್ದಳು ಹಾಗಾದ್ರೆ ಅವರ ಪೆಂಡಲ್ ನಡಿಯಲ್ಲಿ ಎದುರುಗಡೆ ಕಂಪ್ಲೇಂಟ್ ಕೊಟ್ಟದ್ದು ಸರಿ ಇಲ್ಲ ಅಂತ ಹೇಳಿ ಹೇಳುವಂತ ವ್ಯವಸ್ಥೆ ಆಗಿದೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಇನ್ನು ಚಾರ್ಜ್ ಶೀಟ್ ಹಾಕುವಾಗ ಇದನ್ನು ವೀಕ್ ಆಗಿ ಹೋಗಿ ಮಾಡಿ ಹಾಕುವ ಖಂಡಿತ 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 ಅದು ಹೇಳುವಂತದ್ದು ಮತ್ತೆ ಆಕಸ್ಮಿಕ ಆ ರೀತಿ ಅವರು ಬಂದು ಮುಕ್ತವಾಗಿ ಅಷ್ಟು ಜನರ ಎದುರು ಹೇಳ್ತಾರೆ ಹೋಟೆಲ್ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಎಷ್ಟು ಬೆಳೆದಿದ್ದಾರೆ ಅಂತ ಮಾನಸಿಕವಾಗಿ ಒಂದಾಗ ಕೊಟ್ಟಿರುವಂತ ಕಂಪ್ಲೇಂಟ್ ಸೂಕ್ಷ್ಮತೆ ಕಡಿಮೆ ಇದ್ರೆ ಮರು ಹೇಳಿಕೆ ತಗೊಳ್ಳಿ ಇದೆಲ್ಲ ಎನ್ಕ್ವೈರಿ ಎಲ್ಲ ಕರೆಕ್ಟ್ ಆದ್ರೆ ಸರ್ ಎಲ್ಲ ಅದಕ್ಕೂ ಸರಿಯಾಗಿ ಉತ್ತರ ಸಿಗ್ತದೆ ಅಂತ ಪ್ರೀತೇಶ್ ನೋಡಿ ಮೊನ್ನೆ ಒಂದೇ ಜಾಮೀನು ಕೊಟ್ಟರು ಸರ್ ಬಾಕಿ ಯಾವುದೇ ಸಣ್ಣ ಸಣ್ಣ ವಿಷಯಕ್ಕೂ ಬೇಕಿದ್ರೆ ಅವರನ್ನು ಕಸ್ಟಡಿಗೆ ಕೇಳುವಂತ ವ್ಯವಸ್ಥೆ ಆಗ್ತದೆ ಇಲ್ಲಿ ಎಲ್ಲಿವರೆಗೆ ಅಂತೇಳಿ ಅವತ್ತು ಇದು ಕೊಟ್ಟು ಇಲ್ಲದ್ರೆ ಒಂದು ವಾರ ತಗೊಂಡು ಎನ್ಕ್ವೈರಿ ಮಾಡ್ತಾ ಇದ್ರೆ ಅವ್ರು ಸಿಕ್ಕಿದ ಮೊದಲನೇ ದಿವಸ ಮರು ದಿವಸ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ ಇದೇ ಕೇಸ್ ಅಲ್ಲದೆ ಇವರು ಹಲವಾರು ಕೇಸ್ ಒಳಗೆ ಬರ್ತಿತ್ತು ಅವ್ನು ಯಾರು ಗಣ್ಯ ಮಾಡಿದ ಅವನು ಊರಿಂದ ಗಡಿಪಾರ ಆಗಿದ್ದಾನೆ ಊರಿಂದ ಗಡಿ ಅವನು ದೇಶ ಹಿಂದ್ಗಡೆ ಮನೆ ಇರೋದು ಇಲ್ಲಿ ಕಿರಣ್ ಚರಣ ಮನೆಯ ಮೇಲ್ಗಡೆ ಮಿನಿ ಬಾರ್ ಇದೆ ಇಲ್ಲಿ ಪಾರ್ಟಿ ಲೋಕಲ್ ಎಲ್ಲ ಪೊಲೀಸರು ಹೇಳ್ತಿಲ್ಲ ಎಲ್ಲ ಊರವರು ಹೇಳ್ತಿದ್ದಾರೆ ನಾನು ನೋಡಿದಾಗೆ ಸಮಯಕ್ಕೆ ಅಲ್ಲಿದ್ದ ಪೊಲೀಸರು ಎಲ್ಲಿ ಹೋದ್ರು ಗೊತ್ತಿಲ್ಲ ಅಲ್ಲಿಗೆ ರಾತ್ರಿ ಈ ಪೊಲೀಸ್ನವರು ಜನ ಮಾತಾಡ್ತಿದ್ದಾರೆ ಪೊಲೀಸ್ನವರು ಕಾಯ್ತಿದ್ದ ಪೊಲೀಸರು ಊಟಕ್ಕೆ ಎಲ್ಲಿ ಹೋಗಿದ್ದಾರೆ ಅಗೇಲಿಗೆ ಅಂತ ಅಂದ್ರೆ ನಮ್ಗೆ ನಮ್ಮ ವಿಷಯ ಅಂದ್ರೆ ಈ ತನಿಖೆಯಲ್ಲಿ ಇದೇ ಶೇಷನ್ ಇವರೇ ಮಾಡ್ತಿದ್ರೆ ಇದರಲ್ಲಿ ಅನುಮಾನ ಬರುತ್ತೆ ಇವ್ರು ಸರಿಯಾಗಿ ಮಾಡ್ತಾರೆ ಇಲ್ವಂತ ಇದನ್ನು ಮೇಲ್ಮಟ್ಟದಲ್ಲಿ ಡಿಎಸ್ಪಿ ಮುಖಾಂತರ ಎಸ್ ಪಿ ಮುಖಾಂತರ ಮಾಡಿಸ್ಬೇಕು ಅಂತ ಅಂದ್ರೆ ಒಂದೂವರೆ ವರ್ಷ ಬಂದು ಒಂದು ಗಡಿಪಾರ ಆದ್ರೆ ಓಡಿಸಿಟ್ರೆ ನಾವು ಒಂದು ಬೇರೆ ಊರಲ್ಲಿ ಬಂದು ತಿರುಗಾಡ್ತೀವಿ ವಿಚಾರಣೆ ಮಾಡ್ಬೇಕಿತ್ತಲ್ಲ ಇವನ್ ಅಪಾಯ ಆಗುತ್ತಾ ಇದಾಗುತ್ತೆ ಕೇರಳ ರಾಜ್ಯದ್ದು ಸರ್ ಇನ್ನೊಂದು ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಯಾರಿಗೆ ಮೇನ್ ಸ್ಟ್ಯಾಬ್ ಮಾಡಿದಲ್ಲ ಪ್ರೀತೇಶ್ ಅವನಿಗೆ ಕಾರ್ತಿಕ್ನ ಬಗ್ಗೆ ಪರಿಚಯವೇ ಇಲ್ಲ ಒಂದೂವರೆ ವರ್ಷ ಆ ಇಬ್ರು ಕ್ರಿಮಿನಲ್ಗಳ ಜೊತೆ ಅವನು ಸಹ ಇರ್ತಾನೆ ಅಂತ ಹೇಳಿದ್ರೆ ಕಾರ್ತಿಕ್ ಒಬ್ಬ ಲೋಕಲ್ಗೆ ಪರಿಚಯ ಇರ್ಲಿಕ್ಕಿಲ್ಲ ಸರ್ ಒಂದು ವರ್ಷ ಏನು ಮುಂಚೆ ಅವರವರದ್ದು ಕೇಸ್ ಆಗಿದೆ ಕಾರ್ತಿಕ್ನ ಹೆಸರುಂಟು ಆದ್ರೆ ಕಾರ್ತಿಕ್ನ ಮುಖ ಪರಿಚಯ ಅವರಿಗಿಲ್ಲ ಅಂತೆ ಅವನಿಗೆ ಪರಿಚಯ ಉಂಟು ಆದ್ರೆ ಇವರು ಹೇಳುದು ಪರಿಚಯ ಇಲ್ಲ ಇಬ್ರು ಓಡಾಡ್ತಾರೆ ಆ ಡಿಪಾರ್ಟ್ಮೆಂಟ್ ಅವರು ಹೇಳುದು ಆ ಮೇನ್ ಯಾರು ಸ್ಟ್ಯಾಂಡ್ ಮಾಡಿದ ನಿತೇಶಿಗೆ ತಪ್ಪಿ ಒಂದು ರೆಡಿ ಅವರು ಅಲ್ಲಿ ನಿಂತ್ಕೊಂಡಿದ್ರು ಕಾರ್ತಿಕ್ ಮತ್ತೆ ಬಂದ ಅಂತ ಆದ್ರೆ ಪ್ರತ್ಯಕ್ಷ ದರ್ಶಿಗಳು ಎಲ್ಲ ಹೇಳುದೇನು ಕಾರ್ತಿಕ್ ಅಲ್ಲಿ ಚೇರ್ ಅಲ್ಲಿ ಕುತ್ಕೊಂಡು ಯಕ್ಷಗಾನ ನೋಡ್ತಿದ್ದ ಅಷ್ಟೊತ್ತಿಗೆ ಅವರ ಹಿಂದೆ ಇವ್ರು ಬಂದದ್ದು ಯಾರು ಈ ಮೂವರು ಎಕ್ಯೂಸ್ಡ್ ಡಿಪಾರ್ಟ್ಮೆಂಟ್ ಅವರ ಕೇಳಿದ್ರೆ ಹೇಳುದೇನು ಕಾರ್ತಿಕ್ ನಂತರ ಬಂದದ್ದು ಎಲ್ಲಿ ಸಿಸಿ ಕ್ಯಾಮರಾದಲ್ಲಿ ಇಲ್ಲ ಅವ್ರದ್ದು ಸಿಸಿ ಕ್ಯಾಮರಾದಲ್ಲಿ ಅವ್ರದ್ದು ಸರಿ ಇಲ್ಲ ಅವ್ರು ಗಂಟೆಗಟ್ಟಲೆ ಇದ್ದಾರೆ ಅಲ್ಲಿ ಗಂಟೆಗಟ್ಟಲೆಯಿಂದ ಇಬ್ರು ಅಣ್ಣ ತಮ್ಮದಿರುವ ಕೊಲೆ ವ್ಯಕ್ತಿ ಅಲ್ಲಿ ಇದ್ದಾರೆ ಕೊರ್ಪುನಿ ಮುಗಲಿ
ಎತ್ತ ಪಿರೋಡಿತ್ ನಂಗ ಪೂರ ಫಂಡಿಂಗ್ ಇರೆ ಬಂದ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಹೆಂಚಿನ ಪೂರ ಟ್ರಾನ್ಸಾಕ್ಷನ್ ಆಯ್ತು ಅದಾದ ಪೂರ ತನಿಖೆ ಅವರು ಹಿಂಗೆ ಎಸ್ ಪಿ ನೋದು ಕೊಡು ಗೃಹ ಸಚಿವರು ಹೆಂಗ್ ಮನೆ ಮಾಡ್ಬಿಡಿ ಸಂಘಟನೆ ಪೂರ ಮುಲ್ಪದ ವ್ಯಕ್ತಿಗೋಸ್ಕರ ಒಂದು ವ್ಯಕ್ತಿಗೋಸ್ಕರ ಅಡ್ಡು ಮುಜಿ ಗ್ರಾ ಮಾಡಿ ಪೂರನ್ನ ಪೂರನ್ನ ಬಹಳ ಹಾಳಾಗ್ಬಿಡು ಒಂದು ವ್ಯಕ್ತಿಗೋಸ್ಕರ ಅರ್ಜಿ ಕೊಟ್ಟ ಗೊತ್ತು ಜೀವನ ಕೂಡ ಮೇ ಎರಡು ಕೇಂದ್ರ ಅವು ಕೆಲ ದಿವಸ ಅರ್ಜಿ ಕೊಡ್ಲಿ ಉಂಟು ಐಟಿ ಇತ್ತೆ ಅನ್ನ ಪದಾರ್ಥಗಳಿಗೆ ಆಗ್ಲಿಕ್ಕೆ ಲೈಕ್ ಆ ವಿಷಯ ಕೊಲೆ ಅಂತಾರೆ ಮುಗಿಲ ಬಿಸ್ನೆಸ್ ಅಡ್ಡ ಹಾಕೊಂಡು ಅನ್ನ ನೆನ್ನೆ ಪೂರ ಭಾರಿ ಮಾಡ್ತಾರೆ ಒಂದು ದಿನವಲ್ಲ ಪರೊಂದು ತಿನ್ನೋದು ಇತ್ತು 10 ಜನ ಏರು ಅಯ್ಯ ಬಗ್ಗೆ ತನಿಖೆ ನಡೀತೈತಿ ಅವ್ರು ಏರ ಪರಿಸರ ಮಸ್ತಿ ಕಂಪ್ಲೇಂಟ್ ಕೊಡ ಅಂತ ಅಕ್ಲಿಗೆ ಆ ಊರ್ದಾಗ್ಲಿ ಒಂದು ಜರ ಮೈ ಏರಿದ್ರೆ ಅವ್ರಲ್ಲಿ ಪ್ಲಸ್ ಮುಲ್ತ ಪಂಚಾಯತ್ ಸಂಘದ ಅಣ್ಣ ಅಕ್ಲೇನ್ ಪುಡಿ ಪದವಿಗೆ ಆತ ಮನ್ಪುಡ್ದು ಇತ್ತಲ್ಲ ಆ ವ್ಯಕ್ತಿ ತಾನಿದ ಅಕ್ಲ ವಿರುದ್ಧ ಕೇಸ್ ಆಯ್ನಿಟ್ಟು ಏರು ಏನು 9 ಜನ ಮೇಲೆ ಅಕ್ಲೇನ್ ಇಲ್ಲನ್ನು ಪೂರ ನಡೆದಿರ ಕೈ ನೀವು ಈ ಚರಣ್ ಓಕೆ ಪ್ರೀತೇಶ್ ಮನ್ಮಗ್ಲೆ ಒಂದು ವಿಟ್ಲದೊಂದು ಹುಡುಗಿಲ್ಲ ಆನಿಲ್ಲ ದಾಡಿ ಬೋದ್ಲ ಅಕ್ಲೆ ಆನ್ ಇಲ್ಲೂ ಏರು ಇಲ್ಲಲ್ಲಿ ಏರ್ ಪುಡಿ ಪುಡೆ ಪಿಂತೇರು ದಾಯಿಗೆ ಅಕ್ಲಿಗೆ ಅಕ್ಕನ ಅಗತ್ಯ ಉಂಟು ಅಕ್ಕೆ ಟಾರ್ಗೆಟ್ ಮಂದಿ ಜೇರು ನಿಂತಲ್ಲ ನಿನ್ನ ಬಗ್ಗೆ ಹುಡುಗಿ ತನಿಖೆ ನಡೆತಂಚಿ ಅಕ್ಕೆ ಕಸ್ಟಡಿಗ್ಲೇ ಅದೊಂದು ಜೇರು ಆ ಮೇನ್ ಎಕ್ಯೂಸ್ಡ್ ಆಗಿ ರೌಡಿ ಲಿಸ್ಟ್ ನಿಮ್ಗೆ ಆತಂಕ ಬೇಡ ಇವತ್ತು ಸಂಜೆ ಒಳಗೆ ಎಸ್ ಪಿ ಕರೆದು ಮಾತಾಡ್ತೀನಿ ನಾನು ಮತ್ತೆ ಎಮ್ ಎಲ್ ಎ ಬೆಂಗಳೂರಿಗೆ ಹೋಗ್ತದೆ ಇಲ್ಲಿ ಐ ಜಿ ಪಿ ಕರೆದು ಮಾತಾಡ್ತೀನಿ ಒಂದು ವೇಳೆ ನಿಮ್ಗೆ ಏನಾದ್ರು ಸಂಶಯ ಇದ್ರೆ ಉನ್ನತ ಅಧಿಕಾರಿಗಳ ಜೊತೆ ಮಾತಾಡಿಸ್ತಿರುತ್ತೆ ಸರ್ಕಾರ ಇದು ಪಾರದರ್ಶಕ ಒಂದೇನು ಬಂದಿಲ್ಲ ಆರೋಪಿಗಳನ್ನ ಯಾರು ರಕ್ಷಣೆ ಮಾಡೋದು ನಮ್ದು ಅವಕಾಶಗಳಿದೆ ನಮಗೆ ಅಂತ ಇದು ಬಂದ ಅಭಿಪ್ರಾಯ ಬಂದದ್ದು ದಿನಕ್ಕೆ ಒಂದು ನಿನ್ನೆ ಸುದ್ದಿಯಲ್ಲಿ ಒಂದು ಆಗಿದ್ರೆ ಇವತ್ತು ಇಲ್ಲ ಅದು ಆಕಸ್ಮಿಕವಾಗಿ ನಡೆದದ್ದು ಅಚಾನಕ್ ಆಗಿ ನಡೆದದ್ದು ಚಾಕು ಹಿಡ್ಕೊಂಡೆ ಬರುದು ಅಲ್ಲಿ ಅಚಾನಕ್ ಹೌದು ಚಾಕು ಹಿಡ್ಕೊಂಡೆ ಬರ್ತಾರೆ ಸರ್ ಅಚಾನಕ್ ಅಚಾನಕ್ ನಿಮಗೆ ರಿಯಾಯಿತಿ ಇಲ್ಲ ಅಚಾನಕ್ ಒಂದು ಅಕಸ್ಮಿಕ ಇದು ಬಹಳ ಸಂಚು ಮುಖಾಂತರನೇ ನಡೆದವರು ಒಂದೂವರೆ ವರ್ಷದಿಂದಲೇ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಟಿಪ್ಪರ್ ಲಾರಿಯಲ್ಲಿ ನಿಲ್ಲಿಸಿಕೊಂಡಿತ್ತು ಈಗ ನಮಗೆಲ್ಲ ಅಂದಾಜ್ ಆಗ್ತದೆ ಅದು ಇದು ಪ್ರೀ ಪ್ಲಾನ್ಡ್ ವೆರಿ ವೆರಿ ಒಬ್ಬ ಬಂದವನು ಅಲ್ಲಿ ಹೇಳ್ತಿದ್ದ ತಮ್ಮ ಅಣ್ಣ ತಮ್ಮ ಅವರು ಕೊಲೆ ಮಾಡಿದ ಕುತ್ತಿದ್ದವನು ಇಟ್ಕೊಂಡದ್ದು ಅವನು ಓಡಿದ್ಮೇಲೆ ಬಿಟ್ಟು ಈ ಸಭೆ ಆಟ ನೋಡಿ ಅವನಿಗೆ ಬಿಡಿಸಿ ಬಂದು ಹೇಳಿ ಇವನು ಬಚಾವಾಗಲಿ ಗೊತ್ತಿದ್ದವರ ಸಂಪರ್ಕ ಇರೋದ್ರಿಂದ ಅವನಿಗೆ ಒಳಗಿನವ್ರ ಸಂಪರ್ಕ ಇರೋದ್ರಿಂದ ಇವನು ಗೊತ್ತಿತ್ತು ಸಿ ಸಿ ಟಿವಿ ಇಲ್ಲ ನಾನು ಇದ್ದದ್ದು ಗೊತ್ತಾಗುದಿಲ್ಲ ಮತ್ತೆ ಇವನು ಹಣದ ಬಲದಿಂದ ಇದನ್ನು ಮುಚ್ಚಬಹುದು ಸಿಸಿಟಿವಿ ಅಂಗಡಿ ಇದ್ರಲ್ಲಿ ಇದ್ದಾರೆ ಕಾಣ್ತಿದೆ ಅದಿದೆ ಗೊತ್ತಿದೆ ಕಾರ್ತಿಕ್ ಇಲ್ಲದಿಲ್ಲ ಕಾರ್ತಿಕ್ ಇಲ್ಲದಿಲ್ಲ ಇಟ್ಟಿದ್ರೆ ನಮ್ಗೆ ಸ್ವಲ್ಪ ಒಂದು ಇದಾಗ್ತಿರಲ್ಲ ಮತ್ತೆ ನಿಮ್ಮ ಬೆಕ ಬಿಟ್ಟು ಹೇಳಿಕೆ ಉಂಟಲ್ಲ ಅದು ಮತ್ತು ದುಡಿಯುವ ಹುಡುಗ ಸರ್ ಈ ಮನೆಗೆ ಆಧಾರವಾಗಿದ್ದು ಸರ್ಕಾರದಿಂದ ಒಂದು 25 ಲಕ್ಷ ರೂಪಾಯಿ ಪರಿಹಾರವನ್ನು ಮಾಡಿಕೊಡ್ಬೇಕು ಅಂತ ಕೇಳುವಂತ ಸರ್ ಅಂದ್ರೆ ನಮಗೆ ತನಿಖೆ ಆಗಿ ನ್ಯಾಯ ಸಿಗ್ಬೇಕು ಮುಂದಿನ ದಿವಸದಲ್ಲಿ ಪುತ್ತೂರಿನಲ್ಲಿ ಇಂಥ ಘಟನೆ ಆಗಬಾರ್ದು ಸರ್ ಯಾರ ರಕ್ಷಣೆಯನ್ನು ಯಾರು ಮಾಡಿದ್ರು ಕೂಡ ಸರ್ಕಾರ ಸಹಿಸುವುದಿಲ್ಲ ನಾನು ಯಾರು ವ್ಯಕ್ತಿಗಳನ್ನು ಉಲ್ಲೇಖ ಮಾಡಿದ್ದೇನೆ ಒಂದು ವೇಳೆ ನಮ್ಮ ಪಾರ್ಟಿ ಸಂಬಂಧಪಟ್ಟಂತಹ ಕೂಡ ಅವರ ಮೇಲೆ ಉನ್ನತ ಮಟ್ಟದ ತನಿಖೆಯ ಆಧಾರದಲ್ಲಿ ಪಾರ್ಟಿ ಕ್ರಮ ಕೈಗೊಳ್ಳಬೇಕು ಅಥವಾ ಪೊಲೀಸ್ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ ನಮ್ಮ ಯಾರು ರಕ್ಷಣೆ ಮಾಡಿದ ಪಾರ್ಟಿಯಲ್ಲೂ ಯಾರು ರಕ್ಷಣೆ ಮಾಡಿದ್ದಾರೆ ಮತ್ತು ಆರೋಪಿಗಳನ್ನು ಯಾರು ರಕ್ಷಣೆ ಮಾಡುವಂಥ ವಿಚಾರಗಳು ಇಲ್ಲ ಸ್ಪಷ್ಟತೆ ಇರುವುದು ನಮಗೆ ಇಲ್ಲಿ ಉನ್ನತ ಅಧಿಕಾರ ರೀತಿಯಲ್ಲಿ ಕೊರತೆ ಮಾಡಲಿಕ್ಕೆ ಯುವತಿ ಸಂಘವನ್ನು ಸಂದರ್ಭ ಇನ್ನೊಂದು ರಾಜ್ಯದ ಐಜಿಗಳನ್ನು ಭೇಟಿಯಾಗಿ ಮತ್ತೇನು ಹೆಚ್ಚಬೇಕು ಎಷ್ಟು ಅಧಿಕಾರಿಗಳು ನೇಮಕ ಮಾಡಬೇಕಾ ಅನ್ನೋದು ಹೇಳ್ತೇವೆ ಒಂದು ವೇಳೆ ಕುಟುಂಬಕ್ಕೆ ಸಂವಿಧಾನ ಏನಿದ್ರೆ ಇತರ ಏಜೆನ್ಸಿಗಳ ಮೂಲಕ ಮಾಡಬೇಕು ಅಂತ ಹೇಳಿರ್ತಾರೆ ಅದರ ಬಗ್ಗೆಯೂ ಪರಿಶೀಲನೆ ಮಾಡ್ತೇವೆ ಸರ್ಕಾರಕ್ಕೆ ಕಾರ್ತಿಕ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನಾನು ಮತ್ತು ಮನೆಯ ಶಾಸಕರಲ್ಲಿ ಧನ್ಯವಾದ ಮನವಿ ಮಾಡ್ತೇವೆ ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಎಂಪ್ಲಾಯ್ ಯಾಕಂತಂದ್ರೆ ಸಿಸಿಟಿವಿ ಪೊಲೀಸರ ವಿಫಲತೆ ಏನಾದರೂ ಆಗಿದ್ದರೆ
ಅವರ ಅವರ ಇಲಾಖೆಯ ತನಿಖೆಯನ್ನು ಪೊಲೀಸರ ವಿಫಲತೆಯ ಬಗ್ಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಬೇಕು ಅನ್ನುವಂಥ ಸಲಹೆ ಇದೆ ಸ್ಪೀಕರ್. ಮತ್ತು ಸ್ಪಷ್ಟವಾದ ಮಾತುಗಳಿರುವುದು ಪರಿಹಾರ ಕೊಡುವಂಥದ್ದು ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ. ಯಾವುದೇ ಆರೋಗ್ಯವಾಗಿರಲಿ ಎಷ್ಟೇ ದೊಡ್ಡವರಾಗಿರಲಿ ಯಾರಿಗೆ ಸಂಬಂಧಪಟ್ಟವರಾಗಿರಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಉನ್ನತ ತನಿಖೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸರ್ಕಾರಕ್ಕೆ ಸ್ಪಷ್ಟತೆ ಇದೆ.